ಚಾಮರಾಜಪೇಟೆ ಆಟದ ಮೈದಾನ ಅಂತ ಹೇಳಿದ ತಕ್ಷಣ ಯಾವ ಜಿಲ್ಲೆದ ಹೇಳಿ ಅಂತ ಯಾರು ಕೇಳಲ್ಲ. ಚಾಮರಾಜಪೇಟೆ ಅಂದ್ರೆ ಅದು ಬೆಂಗಳೂರದ್ದೇ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಕಾರಣ ಅಷ್ಟು ಸುದ್ದಿಯಲ್ಲಿದೆ. ಚಾಮರಾಜಪೇಟೆ ಮೈದಾನದಲ್ಲಿ ತಿರಂಗ ರಾಷ್ಟ್ರಧ್ವಜ ಹಾರಾಡಲಿದೆ. ಗಣರಾಜ್ಯೋತ್ಸವ ಆಚರಣೆಗೆ ರಾಜ್ಯ ಸರ್ಕಾರ ಈಗಾಗಲೇ ಹಸಿರು ನಿಶಾನೆಯನ್ನ ಕೊಟ್ಟಿದೆ. ಜನವರಿ 26ರ ಗಣರಾಜ್ಯೋತ್ಸವಕ್ಕೆ ಮೈದಾನದಲ್ಲಿ ಸಿದ್ಧತೆಗಳು ಕೂಡ ನಡೆಯತಾ ಇದ್ದಾವೆ. ಶಾಲಾ ಮಕ್ಕಳು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬಹಳ ಉತ್ಸುಕರಾಗಿ ಕೂಡ ಇದ್ದಾರೆ. ಇಲ್ಲಿವರೆಗೂ ಅದು ಬೇರೆದೇ ಸ್ವರೂಪವನ್ನು ಪಡೆದುಕೊಂಡಿತ್ತು. ಆದರೆ ಇದು ಮೊದಲ ರಾಷ್ಟ್ರೀಯ ಹಬ್ಬದ ಒಂದು ಆಚರಣೆ ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ನೆರವೇರುತ್ತೆ ಅನ್ನೋದು ಒಂದು ಸಂತೋಷದ ವಿಚಾರ. ಬೆಂಗಳೂರಿನ ಎಸಿ ಶಿವಣ್ಣ ಅವರ ನೇತೃತ್ವದಲ್ಲಿ ಈ ಧ್ವಜಾರೋಹಣ ಕೂಡ ನೆರವೇರಲಿದೆ. ಇವತ್ತು ಕಾರ್ಯಕ್ರಮಕ್ಕೆ ಬೇಕಾದಂತ ಎಲ್ಲ ತಯಾರಿಗಳ ಬಗ್ಗೆ ಚರ್ಚೆ ಕೂಡ ನಡೆಯುತ್ತೆ. ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಕಂದಾಯ ಇಲಾಖೆಯಿಂದ ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಚರ್ಚೆ ನಡೆಯುತ್ತೆ ಅನ್ನೋ ಮಾಹಿತಿ ಕೂಡ ಇದೆ. ಸಾಮಾನ್ಯವಾಗಿ ಚಾಮರಾಜಪೇಟೆ ಆಟದ ಮೈದಾನ ಅಂತ ಇತ್ತೀಚೆಗೆ ನಾವು ಆ ಹೆಸರನ್ನು ಜಾಸ್ತಿ ಬಳಸ್ತಾ ಇದ್ದೀವಿ. ಈ ಮುಂಚೆ ಈದ್ಗಾ ಮೈದಾನ ಅಂತ ಕರೀತಾ ಇದ್ರು. ಆದರೆ ಅಲ್ಲಿ ಬಹಳಷ್ಟು ಹೋರಾಟ, ಪ್ರತಿಭಟನೆ, ಅಲ್ಲಿಯ ಸ್ಥಳೀಯರ ಒಂದು ಒಕ್ಕೊರಲ ಮನವಿ, ಎಲ್ಲ ವಿಚಾರಗಳಿಂದ ಒಂದು ಬೇರೆಯದ್ದೇ ಆಯಾಮವನ್ನು ಈಗ ಪಡೆದುಕೊಂಡಿದೆ. ಜನವರಿ 26ರ ಗಣರಾಜ್ಯೋತ್ಸವಕ್ಕೆ ಚಾಮರಾಜಪೇಟೆ ಆಟದ ಮೈದಾನ ಸಿದ್ಧಗೊಂಡಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಕರೆಸ್ಪಾಂಡೆಂಟ್ ಕೃಷ್ಣಮೂರ್ತಿ. ಕೃಷ್ಣ, ಈಗ ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ಧ್ವಜಾರೋಹಣಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಗಣರಾಜ್ಯೋತ್ಸವ ರಾಷ್ಟ್ರೀಯ ಹಬ್ಬ ಅಂತ ಹೇಳಿದ ತಕ್ಷಣ ದೇಶಪ್ರೇಮ ಉಕ್ಕಿ ಹರಿಯುತ್ತೆ. ಮತ್ತು ಮೊದಲ ಗಣರಾಜ್ಯೋತ್ಸವ ಆಚರಣೆಗೆ, ಅಂದರೆ ಇಲ್ಲಿ ರಾಷ್ಟ್ರೀಯ ಹಬ್ಬದ ಮೊದಲ ಆಚರಣೆಗೆ ಅಸ್ತು ಸಿಕ್ಕಿರೋದು ಯಾವ ರೀತಿ ಕುತೂಹಲವನ್ನು ಮಹತ್ವವನ್ನು ಸಾರ್ತಾ ಇದೆ ಸದ್ಯದ ಈ ಒಂದು ಸುದ್ದಿ? ರಾಘವಶ್ರೀಯ, ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನ ಯುವಜನದ ಸಾಕಷ್ಟು ಕೇಂದ್ರ ಬಿಂದುವಿನ ಸ್ಥಾನ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟ ಕೂಡ ಆಗಿತ್ತು. 26ನೇ ತಾರೀಕು ನಡೆಯುವಂತಹ ಗಣರಾಜ್ಯೋತ್ಸವ ವಿಚಾರ ಸಂಬಂಧಪಟ್ಟಂತೆ ಅವಕಾಶವನ್ನು ಕೊಡಬೇಕು, ಇಲ್ಲದ್ರೆ ನಾವೇ ಗಣರಾಜ್ಯೋತ್ಸವವನ್ನ ಆಚರಣೆ ಮಾಡ್ತೀವಿ ಅಂತ ಹಿಂದೂ ಪರ ಸಂಘಟನೆಗಳು, ಚಾಮರಾಜಪೇಟೆ ನಾಗರಿಕ ಒಕ್ಕೂಟ ಸರ್ಕಾರಕ್ಕೆ ಒತ್ತಡವನ್ನು ಸಹ ಹಾಕಿದ್ರು. ನಿನ್ನೆ ಸಭೆಯನ್ನ ಕೂಡ ಮಾಡಿದರೆ, ಸಭೆಯನ್ನ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸರ್ಕಾರ ಗಣರಾಜ್ಯೋತ್ಸವವನ್ನ ಆಚರಣೆ ಮಾಡಕ್ಕೆ ಆಗದೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ. ಆದ್ರೆ ಯಾವ ಅಡಿಯಲ್ಲಿ ಆಚರಣೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಿಗೆ ಸರ್ಕಾರದಿಂದ ಇನ್ನೂ ಅಧಿಕೃತವಾಗಿ ಪ್ರಕಟ ಕೂಡ ಆಗಿದೆ. ಇವತ್ತು ಬೆಂಗಳೂರು ನಗರ ಜಿಲ್ಲಾಧಿಕಾರಿಯಾದಂತ ಕೆಎ ದಯಾನಂದ ಅವರ ಸಮ್ಮುಖದಲ್ಲಿ ಕೂಡ ಸಭೆ ಆಗ್ತಾ ಇದೆ. ಸಭೆಯಲ್ಲಿ ಯಾವ ರೀತಿ ಧ್ವಜಾರೋಹಣ ಮಾಡಬೇಕು, ಯಾವ ರೀತಿ ಗಣರಾಜ್ಯೋತ್ಸವನ ಆಚರಣೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಿಗೆ ಸಿದ್ಧತೆ ಕೂಡ ಮಾಡಿಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಈ ಹಿಂದೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿತ್ತು ಅಂತ ಸಂದರ್ಭದಲ್ಲಿ ಬೆಂಗಳೂರು ನಗರ ಎಸಿ ಆದಂತ ಶಿವಣ್ಣ ಅವರ ಸಮ್ಮುಖದಲ್ಲಿ ಧ್ವಜಾರೋಹಣ ಮಾಡುವಂತ ಪ್ರಯತ್ನವನ್ನ ಕಂದಾಯ ಇಲಾಖೆ ಕೂಡ ಮಾಡಿತ್ತು. ಆದ್ರೆ ಕೆಲವರಿಗೆ ಯಾರಿಗೂ ಕೂಡ ಅವಕಾಶವನ್ನ ಕೊಡುವಂತ ಪ್ರಯತ್ನವನ್ನ ಸರ್ಕಾರ ಆಗ್ಲಿ ಕಂದಾಯ ಇಲಾಖೆ ಕೂಡ ಮಾಡಿಲ್ಲ. ಆದ್ರೆ ಈಗ ಗಣರಾಜ್ಯೋತ್ಸವ 26ನೇ ತಾರೀಕು ನಡೆಯುವಂತ ಗಣರಾಜ್ಯೋತ್ಸವಕ್ಕೆ ಸಾರ್ವಜನಿಕರಿಗೆ ಜೊತೆಗೆ ಹಿಂದೂ ಪರ ಸಂಘಟನೆಗಳು ಎಲ್ಲರಿಗೂ ಕೂಡ ಆಹ್ವಾನ ಕೊಟ್ಟು ಅದ್ದೂರಿಯಾಗಿ ಗಣರಾಜ್ಯೋತ್ಸವನ ಆಚರಣೆ ಮಾಡಕ್ಕೆ ಕಂದಾಯ ಇಲಾಖೆ ಕೂಡ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ರು. ಇವತ್ತು ಅಧಿಕೃತವಾಗಿ ಯಾವೆಲ್ಲ ಕಾರ್ಯಕ್ರಮಗಳು ನಡೆಯಬೇಕು, ಯಾರೆಲ್ಲರಿಗೆ ಆಹ್ವಾನ ಕೊಡಬೇಕು ಅನ್ನೋ ಸಂಬಂಧಪಟ್ಟಕ್ಕೆ ಜಿಲ್ಲಾಧಿಕಾರಿ ಸಮ್ಮುಖದಲ್ಲಿ ಸಭೆ ಆದ ನಂತರ ಅಂತಿಮ ನಿರ್ಧಾರವನ್ನ ಜಿಲ್ಲಾಧಿಕಾರಿಯೇ ಅಂತಿಮ ಪ್ರಕಟಣೆಯನ್ನ ಮಾಡುವಂತ ಸಾಧ್ಯತೆಗಳು ಸಹ ಇರುವಂತದ್ದು. ರಾಘವಶ್ರೀಯ, ಥ್ಯಾಂಕ್ ಯು. ಕೃಷ್ಣ, ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.